ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರಬೇಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಕೋರಿ ಇಂದು ರಾಜ್ಯದಾದ್ಯಂತ ಬಸ್ ಬಂದ್. ಸಾರಿಗೆ ನೌಕರರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನಡೆಯುತ್ತಿದೆ. ಫಿರ್ದೋಸ್ ಖಾನ್ ಪಟೇಲ್. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರ ಪರವಾಗಿ ಭಾಲ್ಕಿಯ ವಿವಿಧ ಬಡಾವಣೆಗಳಲ್ಲಿ ಭರ್ಜರಿ ಮತಯಾಚನೆ. ತಾಲೂಕಿನ ಪ್ರಮುಖ ಗಣ್ಯ ವ್ಯಕ್ತಿಗಳಿಂದ ಭಾರೀ ಬೆಂಬಲ. ರಾಜ್ಕುಮಾರ್ ಅವರನ್ನು ಖಂಡಿತ ಗೆಲ್ಲಿಸಿಕೊಂಡು ಬರುತ್ತೇವೆ. ಪ್ರೊಫೆಸರ್ ಅಶೋಕ್ ಮೈನಾಳೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಮಾಜಿ ಶಾಸಕರಾದ ಶ್ರೀ ಸುಭಾಷ್ ಕಲ್ಲೂರ್ ಅವರಿಗೆ ಭರ್ಜರಿ ಗೆಲುವು. 12 ಸ್ಥಾನಗಳಲ್ಲಿ ಒಟ್ಟು 9 ಸ್ಥಾನ ಪಡೆದು ಕಲ್ಲೂರ್ ಪೆನಾಲ್ ಗೆಲುವು. ಇನ್ನಾದರೂ ಉದ್ಧಾರವಾಗುವುದೇ ಸಕ್ಕರೆ ಕಾರ್ಖಾನೆ. ಜಿಲ್ಲೆಯ ಎಲ್ಲ ಸಾಹಿತಿಗಳ ಅಭೂತಪೂರ್ವ ಬೆಂಬಲ ನೋಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗೆಲುವು ಶತಸಿದ್ಧ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲ್ಯಾಣ ಡಾಕ್ಟರ್ ಹೆಬ್ಬಾಳೆಯವರಿಂದ ಮಾತ್ರ ಸಾಧ್ಯ. ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಿಮಿತ್ತ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸುರೇಶ್ ಚೆಂಚಟಿ ನಾಮಪತ್ರ ಸಲ್ಲಿಕೆ. ಕನ್ನಡ ಸೇವೆಗಾಗಿ ಇನ್ನೊಂದು ಅವಕಾಶ ನೀಡುವಂತೆ ಮತದಾರರಲ್ಲಿ ಮನವಿ. ವಾರ್ತೆ ವಿವರ. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಸರ್ಕಾರ ಪರಿಗಣಿಸಬೇಕು ಎಂದು ಆಗ್ರಹಿಸಿ ಇಂದು ರಾಜ್ಯದಾದ್ಯಂತ ಬಸ್ ಬಂದ್ ಮಾಡಿ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದರು. ಅದೇ ರೀತಿಯಾಗಿ ಬೀದರ್ನಲ್ಲಿಯೂ ಬಸ್ ನಿಲ್ದಾಣ ಪ್ರಯಾಣಿಕರಿಲ್ಲದೆ ಬೀಕೋ ಎನ್ನುತ್ತಿತ್ತು. ಸಾರಿಗೆ ನೌಕರರು ಹಲವಾರು ವರ್ಷಗಳಿಂದ ಮಾನಸಿಕ ಮತ್ತು ದೈಹಿಕವಾಗಿ ಸಾಕಷ್ಟು ದುಡಿಯುತ್ತಿದ್ದರು. ಇನ್ನೂ ಅವರಿಗೆ ಜೀವನ ಭದ್ರತೆ ಇಲ್ಲ ಎಂದು ನೌಕರರು ಆರೋಪ ಮಾಡಿದರು. ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ನಿಲ್ದಾಣ ಬೀಕೋ ಎನ್ನುತ್ತಿತ್ತು. ಸದಾ ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿದ್ದ ಬೀದರ್ ಬಸ್ ನಿಲ್ದಾಣ ಬಸ್ಸುಗಳ ಓಡಾಟವಿಲ್ಲದೆ ಭಣ ಭಣ ಎನ್ನುತ್ತಿತ್ತು. ಹೋಗುವ ಬರುವ ಪ್ರಯಾಣಿಕರ ಗಲಾಟೆ ಸದಾ ಇರುತ್ತಿತ್ತು. ವಿವಿಧ ಗ್ರಾಮಗಳಿಗೆ ಬಸ್ ಹೋಗುವಾಗ ನಿರ್ವಾಹಕರು ಪ್ರಯಾಣಿಕರಿಗೆ ಕರೆಯುವ ಶಬ್ದ ಇಂದು ನಿಶಬ್ದವಾಗಿತ್ತು. ಬಸ್ ಬಂದ್ ಮಾಡಿರುವ ಕಾರಣ ಆಟೋಗಳು ಮತ್ತು ಕ್ರೂಸರ್ಗಳ ಚಾಲಕರು ಬಸ್ ನಿಲ್ದಾಣದ ಒಳಗೆ ಬಂದು ಪ್ರಯಾಣಿಕರನ್ನ ಸಾಗಿಸುವ ಪ್ರಯತ್ನ ಮಾಡುತ್ತಿದ್ದರು. ಕೆಲವು ಪ್ರಯಾಣಿಕರು ಗೊತ್ತಿಲ್ಲದ ಕಾರಣ ಬೀದರ್ಗೆ ಆಗಮಿಸಿ ಬಸ್ ನಿಲ್ದಾಣದಲ್ಲಿ ಬಂದು ಕುಳಿತು ತಲುಪಬೇಕಾದ ಸ್ಥಳಕ್ಕೆ ತಲುಪದೆ ಕಿರಿಕಿರಿ ಅನುಭವಿಸಬೇಕಾಯಿತು. ಏಕೆಂದರೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ನಮಗೂ ಜೀವನ ಭದ್ರತೆ ಒದಗಿಸಬೇಕು ಎಂಬ ಬೇಡಿಕೆ ಇಟ್ಟುಕೊಂಡು ನೌಕರರು ಬಸ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಪ್ರಯಾಣಿಕರಿಗೆ ತುಸು ತೊಂದರೆಯಾಗಿದ್ದು ಬಿಟ್ಟರೆ ಶಾಂತಿಯುತ ಬಂದ್ ಯಶಸ್ವಿಯಾಯಿತು. ಸಾರಿಗೆ ನೌಕರರಾದ ಶ್ರೀ ಮೊಹಮ್ಮದ್ ಫಿರ್ದೋಸ್ ಖಾನ್ ಪಟೇಲ್ ಅವರು ತಮ್ಮ ವಿಚಾರಗಳನ್ನು ತಿಳಿಸುತ್ತಾ 6ನೇ ವೇತನ ಆಯೋಗದಲ್ಲಿ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸರ್ಕಾರಿ ವೇತನ ಘೋಷಣೆ ಮಾಡಬೇಕು. ಈ ಬೇಡಿಕೆ ಈಡೇರಿಸದ ಕಾರಣ ಔರಾದ್ ಘಟಕದ ಅರುಣ್ ಕುಮಾರ್ ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ನೌಕರರಿಗೆ ಸಾಕಷ್ಟು ದಬ್ಬಾಳಿಕೆ ಇದೆ. ದೈಹಿಕವಾಗಿ ಮತ್ತು ಮಾನಸಿಕ ಕಿರುಕುಳ ಕೂಡ ಇದೆ. ಆದ್ದರಿಂದ ಪ್ರಥಮ ಮತ್ತು ದ್ವಿತೀಯ ದರ್ಜೆಯ ಅಧಿಕಾರಿಗಳನ್ನು ಪ್ರತಿ 6 ತಿಂಗಳಿಗೊಮ್ಮೆ ಬೇರೆ ಘಟಕಕ್ಕೆ ವರ್ಗಾವಣೆ ಮಾಡಬೇಕು. ಇದರಿಂದ ನೌಕರರ ಮೇಲಿನ ದಬ್ಬಾಳಿಕೆ ತಡೆಹಿಡಿಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಏನು 6ನೇ ವೇತನ ಆಯೋಗ ಅಂಥೇಳಿ ಕಾರ್ಮಿಕರ ಬೇಡಿಕೆ ಇದೆ. ಇದು ಬೇಡಿಕೆ ಸರ್ಕಾರ ಈಡೇರಿಸಲೇಬೇಕು. ಈ ಬೇಡಿಕೆ ಕಾರ್ಮಿಕರ ಹಕ್ಕು. ಸರ್ಕಾರ ತನ್ನ ಮನೆಯಿಂದ ಯಾವುದೇ ತಂದು ಕೊಡತ್ತಿಲ್ಲ. ಏನು ರೈಟ್ಸ್ ಇದೆ, ಏನು ಸೆಕ್ಷನ್ 19 ಪ್ರಕಾರ ಕಾರ್ಮಿಕರಿಗೆ ಕೊಡುವಂಥ ರೈಟ್ಸ್ ಏನಿದೆ ಅದರ ಪ್ರಕಾರ ಕಾರ್ಮಿಕರು ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಇದನ್ನು ಕೂಲಂಕುಷವಾಗಿ ಗಮನಿಸಿ ಪರಿಶೀಲಿಸಿ ಕಾರ್ಮಿಕರಿಗೆ ಏನು ಸರ್ಕಾರಿ ನೌಕರಸ್ಥರನ್ನು ಮಾಡಬೇಕಂತೇಳಿ ಏನು ಕಾರ್ಮಿಕರ ಬೇಡಿಕೆ ಇದೆ. ಈ ಬೇಡಿಕೆ ಈಡೇರಿಸಲೇಬೇಕು. ಇದು ಬೇಡಿಕೆ ಈಡೇರಿಸಲಾರ್ದಕ್ಕೆ ನಿನ್ನೆ ನಮ್ಮ ಕಾರ್ಮಿಕರೊಬ್ಬರು ಬೀದರ್ ಔರಾದ ಘಟಕದ ಒಬ್ಬ ಚಾಲಕ ಕಮ್ ನಿರ್ವಾಹಕರಾದಂಥ ಅರುಣ್ ಕುಮಾರ್ ಅವರು ಸುಸೈಡ್ ಮಾಡ್ಕೊಂಡಾರ. ಎಲ್ಲ ಕಾರ್ಮಿಕರಿಗೆ ಒಂದು ಮಾನಸಿಕ ಮತ್ತು ದೈಹಿಕ ಮತ್ತು ಆರ್ಥಿಕ ಕಿರುಕುಳ ಆಗ್ತಾಯಿದೆ. ಸರ್ಕಾರ ಇದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಕಾನೂನು ಕ್ರಮ ಜರುಗಿಸಿ ಆದಷ್ಟು ಬೇಗನೆ ಸಾರಿಗೆ ನೌಕರರನ್ನಾಗಿ ಪರಿಗಣಿಸಿ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕಂಥೇಳಿ ಸರ್ಕಾರಕ್ಕೆ ಇವತ್ತೇನು ಮುಷ್ಕರ ನಡೀತಾ ಇದೆ ಇಡೀ ರಾಜ್ಯದಂಥ. ಈ ಮುಷ್ಕರದಲ್ಲಿ ವಿಶೇಷವಾಗಿ ಆಡಳಿತ ವರ್ಗದವರ ಭಾಳ ದಬ್ಬಾಳಿಕೆ ಇದೆ. ಇದು ಸಾರಿಗೆ ಸಚಿವರು ಭಾಳ ಕಠೋರವಾಗಿ ಗಂಭೀರಿಸಿ ಕಾರ್ಮಿಕರ ಏನು ಅನ್ಯಾಯ ಆಗ್ತಾಯಿದೆ ಕಾರ್ಮಿಕರ ಮ್ಯಾಗ. ಅಧಿಕಾರಿ ವರ್ಗದವರ 1ನೇ ದರ್ಜೆ ಅಧಿಕಾರಿ 2ನೇ ದರ್ಜೆ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ. ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮೇ 9ರಂದು ಚುನಾವಣೆ ನಡೆಯುತ್ತಿದೆ.
ಈ ಚುನಾವಣೆಯ ಪ್ರಚಾರಾರ್ಥವಾಗಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಭಾಲ್ಕಿಯ ಚೆನ್ನಬಸವಾಶ್ರಮ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಪ್ರಚಾರ ಕಾರ್ಯ ಹಮ್ಮಿಕೊಂಡು ಮತದಾರರಲ್ಲಿ ಮತಯಾಚನೆ ಮಾಡಿದರು. ಇದೇ ವೇಳೆ ಭಾಲ್ಕಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣಾ ಕಚೇರಿಯನ್ನು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ನೆರವೇರಿಸಿದರು. ನಂತರ ಪೂಜ್ಯ ಚೆನ್ನಬಸವಾಶ್ರಮದಲ್ಲಿ ತಮ್ಮ ಬೆಂಬಲಿಗರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನುದ್ದೇಶಿಸಿ ಅಭ್ಯರ್ಥಿಗಳಾದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಮಾತನಾಡಿ, ನಾನು 15 ವರ್ಷಗಳಿಂದ ಕಲೆ ಮತ್ತು ಸಾಹಿತ್ಯ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡುತ್ತಿದ್ದೇನೆ. ಕಾರ್ಯಕ್ರಮದ ನಂತರ ಸಂಗ್ರಹಿಸಿದ ಹಣ ಮತ್ತು ಸರ್ಕಾರದ ಅನುದಾನ ಎಲ್ಲದರ ಲೆಕ್ಕ ನೀಡುತ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಸಮ್ಮೇಳನಕ್ಕೆ 5 ಲಕ್ಷ, ತಾಲೂಕಾ ಸಮ್ಮೇಳನಕ್ಕೆ 1 ಲಕ್ಷ ಇದೆ. ಕಚೇರಿ ನಿರ್ವಹಣೆಗೆ 1 ಲಕ್ಷ ಇದೆ. ಸಿಬ್ಬಂದಿಗೆ ಪ್ರತಿ ವರ್ಷಕ್ಕೆ 35,000 ರೂಪಾಯಿ ಇದೆ. ಈ ಎಲ್ಲ ಸರ್ಕಾರದ ಅನುದಾನವನ್ನು ಪಾರದರ್ಶಕವಾಗಿ ಬಳಸಿಕೊಂಡು ಜಿಲ್ಲೆಯ ಎಲ್ಲ ಕನ್ನಡಿಗರ ಮನಸ್ಸುಗಳನ್ನು ಕಟ್ಟಿ ಸಾಹಿತ್ಯ ಸೇವೆ ಮಾಡುತ್ತೇನೆ ಎಂದರಲ್ಲದೆ ಅಜೀವ ಸದಸ್ಯರ ಆಶೀರ್ವಾದ ನನ್ನ ಮೇಲಿರಲಿ ಎಂದು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ನುಡಿದರು. ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣನವರು ಮಾತನಾಡಿ, ಪ್ರತಿಯೊಬ್ಬರೂ ಕಾರ್ಯಕರ್ತರಾಗಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರಿಗೆ ಸಹಕಾರ ನೀಡಿ ದುಡಿಯೋಣ. ಈ ಹಿಂದಿನ ಅಧ್ಯಕ್ಷರಾದ ಚೆನ್ನಶೆಟ್ಟಿಯವರಿಗೆ ತನು ಮನ ಧನದಿಂದ ದುಡಿದು ಗೆಲ್ಲಿಸಿದ್ದೆವು. ಆದರೆ ಈ ಬಾರಿ ನಮಗೆ ಅಧಿಕಾರ ದಾಹದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿ ಮಾತಿಗೆ ತಪ್ಪಿ ನಡೆಯುತ್ತಿದ್ದಾರೆ. ಹೆಬ್ಬಾಳೆಯವರಿಗೆ ಈ ಬಾರಿ ಸಹಕಾರ ನೀಡುವುದರ ಮುಖಾಂತರ ಚೆನ್ನಶೆಟ್ಟಿ ಋಣ ತೀರಿಸಬೇಕಾಗಿತ್ತು. ಆದರೆ ಹಾಗೆ ಮಾಡದೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುತ್ತಿದ್ದಾರೆ. ಆದರೂ ಮತದಾರರು ಎಲ್ಲವನ್ನ ವೀಕ್ಷಿಸುತ್ತಿದ್ದಾರೆ. ಸತ್ಯಕ್ಕೆ ಮಾತ್ರ ಜಯವಿದೆ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರನ್ನ ಖಂಡಿತ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ನುಡಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ಭಾಲ್ಕಿ ತಾಲೂಕಾ ಅಧ್ಯಕ್ಷರಾದ ಪ್ರೊಫೆಸರ್ ಅಶೋಕ್ ಮೈನಾಳೆಯವರು ಮಾತನಾಡಿ, 5 ವರ್ಷಗಳ ಹಿಂದೆ ನಾನು ಮಾತು ಕೊಟ್ಟಿದ್ದೇನೆ ಎಂಬುದನ್ನು ಮರೆತು ಯಾರಿಗೂ ತಿಳಿಸದೆ ದಿಢೀರನೆ ಚೆನ್ನಶೆಟ್ಟಿಯವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಆದ್ದರಿಂದ ಮತದಾರರು ಈ ಬಾರಿ ವಚನಭ್ರಷ್ಟರಿಗೆ ಸೋಲಿಸಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ಹಿರಿಯರ, ಯುವಕರ ಹಾಗೂ ಮಹಿಳಾ ಸಾಹಿತಿಗಳ ಸಹಕಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗಿದೆ. ಜಿಲ್ಲೆಯ ಎಲ್ಲ ಹಿರಿಯ ಸಾಹಿತಿಗಳು, ಯುವ ಸಾಹಿತಿಗಳು ಹಾಗೂ ಮಹಿಳಾ ಸಾಹಿತಿಗಳು ದಿನೇ ದಿನೇ ರಾಜ್ಕುಮಾರ್ ಅವರ ಬೆಂಬಲಕ್ಕಾಗಿ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದ್ದಾರೆ. ಭಾಲ್ಕಿಯಿಂದ ಅತಿ ಹೆಚ್ಚು ಮತಗಳನ್ನು ಹೆಬ್ಬಾಳೆಯವರಿಗೆ ತಂದುಕೊಡುತ್ತೇವೆ ಎಂದು ನುಡಿದರು. ಇದೇ ವೇಳೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎಂಜಿ ದೇಶಪಾಂಡೆ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ತಾಲೂಕಾ ಅಧ್ಯಕ್ಷರಾದ ವಸಂತ ಹುಣಸನಾಳಿ, ಶಿವಾನಂದ ಗುಂದಗಿ, ಶಿವಯ್ಯ ಸ್ವಾಮಿ, ಉಮಾಕಾಂತ್ ವಾರದ್, ಕಿರಣ್ ಖಂಡ್ರೆ, ಓಂಪ್ರಕಾಶ್ ರೋಟೆ, ಆಶಾಬಾಯಿ ರಾಠೋಡ್, ಗಣಪತಿ ಬೋಚರೆ, ಅಶೋಕ್ ರಾಜೋಳಿ, ಪ್ರೊಫೆಸರ್ ಎಸ್ ಬಿ ಬಿರಾದರ್, ಶ್ರೀಕಾಂತ್ ಪಾಟೀಲ್, ಕಾಶಿನಾಥ್ ಭೂರೆ, ಬಸವರಾಜ್ ಮರೆ, ಡಾಕ್ಟರ್ ಕಾಶಿನಾಥ್ ಚೆಲ್ವಾ, ಎಸ್ ವಿ ಬಿರಾದರ್, ಮುಕ್ತಂಬಿ ಮುಲ್ಲಾ, ಲಲಿತಾ ಪವಾರ್, ಮಲ್ಲಮ್ಮ ನಾಗನ್ಕೆರೆ, ಮಲ್ಲಮ್ಮ ಆರ್ ಪಾಟೀಲ್, ಜಯರಾಜ್ ದಾಬ್ಶೆಟ್ಟಿ, ಕಿಶನ್ರಾವ್ ಜಾಧವ್, ಪ್ರದೀಪ್ ಘಂಟೆ, ಪ್ರಕಾಶ್ ಕನ್ನಾಳಿ, ಶಿವಕುಮಾರ್ ಘಂಟೆ, ಶಿವಯ್ಯ ಸ್ವಾಮಿ, ಶಿವಶರಣಪ್ಪ ಗಣೇಶ್ಪುರ್, ಜಿ ಬಿ ಮಹಾಗಾವಿ, ಅಶೋಕ್ ಮಲ್ಲೇಜಿ, ನಾಗಶೆಟ್ಟೆಪ್ಪ ಲಂಜವಾಡೆ, ಸೂರಜ್ ಸಿಂಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕಾರಿ ಸಮಿತಿ ಜೊತೆಗೆ ಯಾರು ನಮ್ಮ ಪರಿಷತ್ತಿನ ಒಂದು ಪದಾಧಿಕಾರಿಗಳಿರ್ತಾರ ಅವರ ಸಮ್ಮುಖದಲ್ಲಿ ಎಷ್ಟೆಷ್ಟು ಅನುದಾನ ಬಂತು, ದಾನಿಗಳಿಂದ ಎಷ್ಟು ಸಂಗ್ರಹ ಆಯಿತು, ಅದೆಲ್ಲ ಕೂಡಿಸಿ ಎಷ್ಟು ಖರ್ಚಾಯಿತು, ಎಷ್ಟು ಉಳಿತು, ಅಡಿಟ್ ಅವರಿಂದ ಅಡಿಟನ್ನು ಮಾಡಿಸಿ ಎಲ್ಲ ಸಮ್ಮುಖದಲ್ಲಿ ಇಟ್ಟು ಇಡೀ ಕ್ಲಿಯರ್ ಪಿಕ್ಚರ್ ಇರುತ್ತೆ. ಹೀಗಾಗಿ ಆ ಒಂದು ಪರಂಪರೆಯನ್ನು ಈಗಾಗಲೇ ನನಗೆ ಸ್ವಲ್ಪ ಗೊತ್ತಿದೆ ಅದರ ಬಗ್ಗೆ. ಆ ಒಂದು ಪರಂಪರೆಯನ್ನು ಮುಂದಿನ ದಿನಗಳಲ್ಲಿ ನಾನು ರೂಢಿಯಲ್ಲಿ ತರ್ತೇನೆ ಅನ್ನುವ ಮಾತುಗಳನ್ನು ತಮ್ಮ ಹೀಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾ ಘಟಕಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಇದೆ. ಜಿಲ್ಲಾ ಸಮ್ಮೇಳನಕ್ಕೆ, ತಾಲೂಕಾ ಸಮ್ಮೇಳನಕ್ಕೆ 1 ಲಕ್ಷ ರೂಪಾಯಿ ಇದೆ. ಜಿಲ್ಲಾ ಜಿಲ್ಲಾ ಘಟಕದ ಕಚೇರಿ ನಿರ್ವಹಣೆಗೆ 1 ಲಕ್ಷ ರೂಪಾಯಿ ಇದೆ. ತಾಲೂಕಾ ಕಚೇರಿ ನಿರ್ವಹಣೆಗೆ 15,000 ರೂಪಾಯಿ ಇದೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಸಿಬ್ಬಂದಿ ನೇಮಿಸಕ್ಕೆ ವಿಚಾರ ಈಗಾಗಲೇ ಮೈನಾಳೆ ಸರ್ ಅವರು ಹೇಳಿದರು, ನಾನು ಪುನಃ ಅದನ್ನು ಪುನರಾವರ್ತನೆ ಮಾಡೋದಿಲ್ಲ. ಬರುವ ಚುನಾವಣೆಯಲ್ಲಿ ನಾವು ಪ್ರತಿಯೊಬ್ಬರು ಕಾರ್ಯಕರ್ತರಾಗಿ, ಪ್ರತಿಯೊಬ್ಬರು ನಾವು ಪದಾಧಿಕಾರಿಗಳಾಗಿ, ನಾವೆಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕಳಕಳಿಯಿಂದ ತಮ್ಮಲ್ಲಿ ನಾನು ಮಾಡಿಕೊಳ್ತಾ ಇದ್ದೆ. ಕಾರಣ ಇಷ್ಟೇ, ನಮ್ಮ ಆತ್ಮೀಯರಾಗಿರುವಂತಹ
ಸುರೇಶ್ ಎನ್ಸೆಟ್ಟಿ ಸಾಹೇಬರು ಎರಡು ಸಲ ಅವರನ್ನು ತಂದು ನಾವು ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೇವೆ. ನಾವು ತನು ಮನ ಧನದಿಂದ ಸುಮಾರು ಒಂದು ತಿಂಗಳ ಪರ್ಯಂತ ಬಿಸಿಲಿನಲ್ಲಿ ರಾತ್ರಿ ಹಗಲೆನ್ನದೆ ಓಡಾಡಿದ್ದೇವೆ. ಅದರಲ್ಲಿ ನಮ್ಮ ಉಮಾಕಾಂತ್ ವಾರದ ಸಾಹೇಬರು, ಸಂತೋಷ್ ಹಡ್ಪದವರು, ನಮ್ಮ ರೊಟ್ಟೆಯವರು, ನಮ್ಮ ಮೈನಾಳೆಯವರು ಎಲ್ಲರೂ ಹೆಸರು ತೆಗೆದುಕೊಳ್ಳೋದಲ್ಲಿ ಎಲ್ಲರೂ ನಾವು ಬಹಳಷ್ಟು ಪರಿಶ್ರಮ ಪಟ್ಟಿದ್ದೇವೆ. ದಯವಿಟ್ಟು ಈಗೊತ್ತು ನಮ್ಮ ಡಾಕ್ಟರ್ ಜಗನ್ನಾಥ್ ಹೆಬ್ಬಳ್ಳಿಯವರು, ರಾಜ್ಕುಮಾರ್ ಹೆಬ್ಬಳ್ಳಿಯವರು ಮಾರ್ಗದರ್ಶನದ ಅವರ ಒಂದು ಮಾರ್ಗದರ್ಶನ ಪ್ರಕಾರ ಮೂರು ಸಲ ನಾವೆಲ್ಲರೂ ಒಕ್ಕಟ್ಟಾಗಿ ಚರ್ಚಿಟ್ಟವರಿಗೆ ನಾವು ಸಹಾಯ ಮಾಡಿದ್ದೇವೆ, ಅವ್ರಿಗೆ ಗೆಲ್ಲಿಸಿದ್ದೇವೆ. ಆ ಮಾತನ್ನು ಉಳಿಸ್ಕೊಳಕ್ಕಾಗಿತ್ತು. ಸಾಹಿತ್ಯ ಪರಿಷತ್ ಸುಳ್ಳು ಸಾಹಿತ್ಯ ಪರಿಷತ್ ಅಲ್ಲ, ಸಾಹಿತ್ಯ ಪರಿಷತ್ತು ಕಳ್ಳರ ಸಾಹಿತ್ಯ ಪರಿಷತ್ ಅಲ್ಲ, ಸಾಹಿತ್ಯ ಪರಿಷತ್ತು ದುಡ್ಡು ಹುಡಿತಕ್ಕಂಥ ಸಾಹಿತ್ಯ ಪರಿಷತ್ ಅಲ್ಲ. ಇದನ್ನ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆ ದುಡಿತಕ್ಕಂಥ ಸಾಹಿತ್ಯ ಪರಿಷತ್ ಅದೇ. ಹಾಗಾಗಿ ಇಲ್ಲಿ ಅವ್ರು ಏನ್ ತಿಳ್ಕೊತಾ ಇದಾರೆ ಅಂದ್ರೆ ಇಲ್ಲಿ ಏನೋ ಇರಬಹುದು, ಹಿಂದೆ ಅವ್ರು ಏನೋ ಮಾಡಿರ್ಬೋದು, ಇನ್ನೂ ನಾವು ಏನೋ ಇನ್ನೂ ಏನಾದ್ರು ಹೇಳಿದ್ರೆ ತಿಳಿಸಿದ್ರೆ ಇವ್ರ ಸಲಹೆ ಏನ್ ಬರ್ತಿತ್ತು ಅದನ್ನ ಕೇಳಬೇಕಾಗಿತ್ತು. ಏನೂ ಮಾಡಲಾರ್ದೇನೆ ಇದು ಸರ್ವಾಧಿಕಾರಿ ರೀತಿಯಲ್ಲಿ ಏಕಪಕ್ಷೀಯವಾಗಿ ಆ ಅಧಿಕಾರದ ಅಹಮಿಕೆ ಹಿನ್ನೆಲೆಯಲ್ಲಿ ನನ್ನೆಲ್ಲರ ಯಾರು ಒಪ್ಪಿಗೆ ಇದ್ದೇನೆ, ಯಾರ ಜೊತೆ ಕಿಂಚಿತ್ ಚರ್ಚೆ ಮಾಡಿದರೆ ದಿಢೀರ್ನೇ ಅವರನ್ನ ತೆಗೆದಾಕಿದ ಸುದ್ದಿ ನಾವು ಪತ್ರಿಕೆಯಲ್ಲಿ ಓದ್ತೇವೆ. ಆ ಸಂದರ್ಭದೊಳಗೆ ಮರೆಯವರು ಬಹಳ ಚಂಡಾಮಂಡಲರಾಗಿ ಅವ್ರು ಮಾತಾಡಿದಾಗೆಲ್ಲ ನನಗೆ ಮಾತಾಡ್ತಾ ಇದ್ದಾರೆ. ಆ ಬೇರೆ ತಾಲೂಕುಗಳಲ್ಲಿ ಯಾರಿಗೆ ಎಷ್ಟು ಓಟ್ ಬೀಳ್ತಾವ ನಮ್ಗೆ ಗೊತ್ತಿಲ್ಲ. ಮಹಿಳೆಯವರೇ ಈ ಬಾಲ್ಕಿ ತಾಲೂಕದೊಳಗೆ ಅವರಿಗೆ ಸತ್ಯಮೇವ ಜಯತೆ, ಸತ್ಯಕ್ಕೆಂದೂ ಸಾವಿಲ್ಲ, ಸತ್ಯಕ್ಕೆ ಕಷ್ಟ ಬರಬಹುದು, ಇವತ್ತು ಯಾರ್ಯಾರೋ ಏನೇನೋ ಏನಪ್ಪ ಮಾತಾಡಬಹುದು, ಇವತ್ತು ಏನೇನೋ ಆರೋಪ ಮಾಡಬಹುದು, ಬೇಕಾದನ್ನು ಮಾಡಬಹುದು, ಆದ್ರೆ ಆರೋಪಗಳಿಗೆ ಉತ್ತರ ಮೇ 9 ತಾರೀಕು ನಾವೆಲ್ಲರೂ ಕೊಡಬೇಕಾಗಿದೆ. ಬಂದರು ಇವತ್ತು ಏನೋ ಕಾರಣಕ್ಕಾಗಿ ಇವತ್ತು ಚನ್ಸೆಟ್ಟಿ ಬಗ್ಗೆ ಇವತ್ತು ಇಲ್ಲ ಸಲದ ಮಾತನಾಡಿರ್ತಕ್ಕಂಥವ್ರು, ಚನ್ಸೆಟ್ಟಿ ಬಗ್ಗೆ ಯಾಕೆ ಪ್ರಚಾರ ಮಾಡ್ತೀರಿ ನೀವು, ಅವ ಸಣ್ಣ ಹುಡುಗನ ಅಂತ ಹೇಳಿರ್ತಕ್ಕಂಥವ್ರು ಇವತ್ತು ಅವ್ರ ವಿರೋಧ ಯಾವುದೋ ಕಾರಣಕ್ಕಾಗಿ ಇವತ್ತು ಅವರು ಚನ್ಸೆಟ್ಟಿ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಗಲ್ರು ಬಹಳ ಜಾಗ್ರತೆಯಿಂದ ಇರಬೇಕು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಸುಭಾಷ್ ಕಲ್ಲೂರ್ ಪೆನಾಲ್ಗೆ ಭರ್ಜರಿ ಗೆಲುವು ಸಿಕ್ಕಿತು. ಜಿಲ್ಲೆಯ ರೈತರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಸುಭಾಷ್ ಜಿ ಕಲ್ಲೂರ್ ಪೆನಾಲ್ ಭರ್ಜರಿ ಗೆಲುವು ಸಾಧಿಸಿದೆ. ಗೆಲುವಿನ ನಂತರ ಹುಮ್ನಾಬಾದ್ ಗ್ರಾಮ ದೇವರಾದ ಶ್ರೀ ವೀರಭದ್ರೇಶ್ವರ ದರ್ಶನಾಶೀರ್ವಾದ ಪಡೆದ ನಂತರ ಪಟ್ಟಣದ ಬಸವೇಶ್ವರ ವೃತ್ತಕ್ಕೆ ತೆರಳಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಭಾಷ್ ಕಲ್ಲೂರ್, ಈ ಹಿಂದೆ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ಮಾಡಿದ ರೈತಪರ ಕಾರ್ಮಿಕ ಪರವಾದ ಕೆಲಸ ಮೆಚ್ಚಿ ಜಿಲ್ಲೆಯ ಮತದಾರರು ಬಹುಮತ ನೀಡಿದ್ದಾರೆ. ಸಾಧ್ಯವಾದಷ್ಟು ಶೀಘ್ರ ಮುಖ್ಯಮಂತ್ರಿ ಬಳಿ ನೂತನವಾಗಿ ಆಯ್ಕೆಗೊಂಡ ಸದಸ್ಯರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದ್ ಭಗವಂತ್ ಖೂಬಾ ಮೊದಲಾದವರನ್ನು ಒಳಗೊಂಡ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಳಿ ತೆರಳಿ ನೆರವು ಕೋರಿ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಕಾರ್ಖಾನೆ ಆರಂಭಗೊಳ್ಳುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನೂತನ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಎಚ್ ಪಾಟೀಲ್, ಮಾಣಿಕ್ರಾವ್ ಸುಭಾಷ್, ಬಕ್ಕಪ್ಪ ಶಂಕರಪ್ಪ, ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್, ಅಪ್ಪಾರಾವ್ ಇಸ್ಮಾಯಿಲಪ್ಪ, ಅಮೃತರಾವ್ ಅಶೋಕ್ ಪಾಟೀಲ್ ಸೇರಿ 12 ಸ್ಥಾನಗಳ ಪೈಕಿ ಆಯ್ಕೆಗೊಂಡ ಒಟ್ಟು 9 ಜನ ಸದಸ್ಯರು ಇದ್ದರು. ಖ್ಯಾತ ಉದ್ಯಮಿ ವಸಂತ್ ಚಿದ್ರಿ ಸುಭಾಷ್ ಕಲ್ಲೂರ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಬಿಜೆಪಿ ಮುಖಂಡರಾದ ಗಿರೀಶ್ ಎಂ ಪಾಟೀಲ್, ರಾಜರೆಡ್ಡಿ ಮೊದಲಾದವರು ಹಾಜರಿದ್ದರು. ಈ ರೀತಿಯಾಗಿ ಫ್ಯಾಕ್ಟ್ರಿ ರೈತರ ಕಲ್ಪನೆ ಇದೆ, ಬಹಳಷ್ಟು ಡೆವಲಪ್ಮೆಂಟ್ ಕೆಲಸ ಇದೆ. ಆ ಫ್ಯಾಕ್ಟ್ರಿ ನೋಡಿದ್ರೆ ರೈತರ ಕಣ್ಣಿಗೆ ಹೋಗ್ತಕ್ಕಂಥದ್ದು ಕೃಷಿಗಳನ್ನ ನೋಡಿದ್ದಾರೆ. ಆ ಒಂದು ಆಕ್ರೋಶದಲ್ಲಿ ಜನ ನಾವು ಬೆಂಬಲಿಸ್ತಾರೆ. ಆ ರೈತರ ಭರವಸೆಗಳನ್ನ ಎಂದಿಗೂ ಕೂಡ ಅವರಿಗೆ ಭರವಸೆ ಇಲ್ಲ ಅಂತ ನಾವು ಹೇಳ್ಕೊಳ್ಳೋದೇನೆ ಅವರಿಗೆ ನಂಬಿದವರಿಗೆ ಭರವಸೆ ಬಂದು ಆ ಫ್ಯಾಕ್ಟ್ರಿ ಕಡಿಮೆ ಮಾಡ್ತಕ್ಕಂಥ ಎಷ್ಟು ಸ್ಥಾನ ಬಂದ ಸರಿಗೆ ನಿಮ್ಮ ಎಷ್ಟು ಸ್ಥಾನ ಬಂದ ನಮ್ಮದು 12 9 ಸ್ಥಾನ ಒಂಬತ್ತು ಸ್ಥಾನಗಳು ಬಂದವು. ನಾವು ಬಳ್ಳಾರಿ ಕೆಲಸ ಮಾಡಲಿಕ್ಕೆ ಅವ್ರ ಜನ ನಮ್ಮ ರಾಷ್ಟ್ರ ಯಾವಾಗ ಮತ್ತೆ ಸಿ ಎಂ ಅವರಿಗೆ ಅದನ್ನು ಯಾವ ಭೇಟಿ ಎಲ್ಲ ಕೊಡ್ತೀರಿ? ಅದು ನಾವೆಲ್ಲ ಒಂದು ಗೋಳ ಪ್ರಾಯ ಮಾಡಿ ನಾವು ಯಾವ ರೀತಿ ಅಪ್ರೋಚ್ ಆಗ್ಬೋದು, ಏನು ತಗೋಬೇಕು ಅಂತ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಿಮಿತ್ತ ಭಾಲ್ಕಿ ನಗರಕ್ಕೆ ಆಗಮಿಸಿದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರ ತಂಡಕ್ಕೆ ತಾಲೂಕಿನ ಬಹುತೇಕ ಮುಖಂಡರು ಹಾಗೂ ಹಿರಿಯ ಸಾಹಿತಿಗಳು ಅಭೂತಪೂರ್ವ ಬೆಂಬಲ ಸೂಚಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಗೆಲುವಿನ ನಾಗಾಲೋಟದಲ್ಲಿ ಸಾಗುತ್ತಿದ್ದಾರೆ.
ಇನ್ನೂ ಅವರಿಗೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಎಲ್ಲೆಡೆ ಮತದಾರರು ತಮ್ಮ ಅಭಿಪ್ರಾಯಗಳನ್ನು ಸೂಚಿಸುತ್ತಿದ್ದಾರೆ. ಭಾಲ್ಕಿ ತಾಲೂಕಿನ ಶರಣ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಭಾಲ್ಕಿ ತಾಲೂಕು ಅಧ್ಯಕ್ಷರಾದ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣನವರು ಸಭೆಯ ನಂತರ ತಮ್ಮ ಮನೆಯಲ್ಲಿ ಭಾಲ್ಕಿ ಸುದ್ದಿ ಸಮಯ ವರದಿಗಾರರಾದ ಶಿವಕುಮಾರ್ ಅವರಿಗೆ ತಮ್ಮ ವಿಚಾರಗಳನ್ನು ತಿಳಿಸುತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿಯಾಗಿದ್ದಾರೆ. ಅವರು ಭಾಲ್ಕಿಗೆ ಆಗಮಿಸಿದಾಗ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಮತ್ತು ಬೆಂಬಲ ದೊರಕಿತು. ಡಾಕ್ಟರ್ ಹೆಬ್ಬಾಳಿಯವರಿಗೆ ಗೌರವ ಸನ್ಮಾನ ನೆರವೇರಿಸಿದರು. ಭಾಲ್ಕಿಯ ಯುವ ನಾಯಕರಾದ ಕಿರಣ್ ಖಂಡ್ರಿ, ಓಂಪ್ರಕಾಶ್ ರೊಟ್ಟಿ, ಅಶೋಕ್ ರಾಜೋಳಿ, ಅಶೋಕ್ ಮೈನಾಳಿ, ಉಮಾಕಾಂತ್ ವಾರದ ಸೇರಿದಂತೆ ಅನೇಕರು ಬೆಂಬಲ ಸೂಚಿಸಿದ್ದಾರೆ. ಚುನಾವಣೆಯಲ್ಲಿ ಹಗಲು ರಾತ್ರಿ ದುಡಿಯುವುದಾಗಿ ತಿಳಿಸಿದ್ದಾರೆ ಎಂದು ಕಾಮಣ್ಣನವರು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಜಿಲ್ಲಾ ಅಧ್ಯಕ್ಷೀಯ ಸೇವಾ ಆಕಾಂಕ್ಷಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಅವರಿಗೆ ಅಭೂತಪೂರ್ವ ಬೆಂಬಲ ದೊರಕಿತು. ಅವರುಗಳಲ್ಲಿ ಕಿರಣ್ ಖಂಡ್ರೆ, ಉಮಾಕಾಂತ್ ವಾರದ್, ಓಂಪ್ರಕಾಶ್ ರೊಟ್ಟೆ, ಸೂರಜ್ ಸಿಂಗ್, ನಾಗಶೆಟ್ಟಪ್ಪ ಲಂಜವಾಡೆ, ಕಾಶಿನಾಥ್ ಚಲುವಾ, ಅಶೋಕ್ ಮೈನಾಳೆ, ಅಶೋಕ್ ರಾಜೋಳೆ, ನೌಕರ ಸಂಘದ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ವಸಂತ ಹುಣಸನಾಳೆ ಇನ್ನಿತರರು ಅವರಿಗೆ ಅಭೂತಪೂರ್ವ ಬೆಂಬಲವನ್ನು ಸೂಚಿಸಿ ಸ್ವಾಗತಿಸಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದರೆ ಅವರು ಈ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆ May 9 ನಡೆಯಲಿವೆ. ಈ ಬಾರಿ ಕಣದಲ್ಲಿ 4 ಜನರು ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ. ಸುರೇಶ್ ಚನ್ಶೆಟ್ಟಿ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳಿ, ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳಿ ಮತ್ತು ಸಿದ್ದಲಿಂಗಯ್ಯ ಸ್ವಾಮಿ ಭಂಗಲ್ಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇಂದು ಸುರೇಶ್ ಚನ್ಶೆಟ್ಟಿಯವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಜನಸೇವಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರೇವಣ ಸಿದ್ದಪ್ಪ ಜಲಾದಿಯವರು ಮಾತನಾಡಿ, ಗಡಿ ಭಾಗದ ಬೀದರ್ನಲ್ಲಿ ಕನ್ನಡ ಉಳಿಯಬೇಕು, ಬೆಳೆಯಬೇಕು ಎಂಬ ಉದ್ದೇಶದಿಂದ ಚನ್ಶೆಟ್ಟಿಯವರನ್ನು ಬೆಂಬಲಿಸಲು ನಿರ್ಧಾರ ಮಾಡಿದ್ದೇವೆ ಎಂದು ತಿಳಿಸಿದರು. ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಶ್ರೀಮತಿ ಕಸ್ತೂರಿ ಪಟ್ಪಳ್ಳಿಯವರು ಮಾತನಾಡಿ, ಇಂದು ಅಮೋಘವಾದ ದಿನ. ಎರಡನೇ ಬಾರಿಗೆ ಸುರೇಶ್ ಚನ್ಶೆಟ್ಟಿಯವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಅವರನ್ನು ನಾವು ಯಾಕೆ ಬೆಂಬಲಿಸಬೇಕೆಂದರೆ ಸುಮಾರು 45 ವರ್ಷಗಳಲ್ಲಿ ಯಾರೂ ಮಾಡದ ಕಾರ್ಯ ಅವರು ಮಾಡಿದ್ದಾರೆ ಎಂದರು. ಅಭ್ಯರ್ಥಿ ಸುರೇಶ್ ಚನ್ಶೆಟ್ಟಿಯವರು ಮಾತನಾಡಿ, ಕಳೆದ ಬಾರಿ ನನಗೆ ಎಲ್ಲ ಮತದಾರರು ಸೇರಿ ಗೆಲ್ಲಿಸಿದ್ದೀರಿ. ಈ ಬಾರಿಯೂ ಗೆಲ್ಲಿಸಿ ನಾಡು ನುಡಿಯ ಸೇವೆ ಮಾಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಅಲ್ಲದೆ ಕನ್ನಡ ಭವನ ಕಾಮಗಾರಿ ನನ್ನ ಅವಧಿಯಲ್ಲಿ ಆರಂಭವಾಗಿದೆ. ತಾಲೂಕು ಮಟ್ಟದಲ್ಲೂ ಭವನ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದೇನೆ. ದಯವಿಟ್ಟು ಬೆಂಬಲಿಸಿ ಎಂದು ತಿಳಿಸಿದರು. ಇದೇ ವೇಳೆ MS ಮನೋಹರ್, ವಿದ್ಯಾವತಿ ಬಲ್ಲೂರ್, ಬಸವರಾಜ್ ಬಲ್ಲೂರ್, ಮೇನಕಾ ಪಾಟೀಲ್, ಸಂಗಮೇಶ್ವರ್ ಜಾಂತೆ, ಗಿರಿರಾಜ್ ವಾಲೆ, ಬಾಬುರಾವ್ ವಡ್ಡೆ, ರಾಜ್ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಚುನಾವಣೆಯಲ್ಲಿ ಇವತ್ತು ನಮ್ಮ ಗಡಿ ಭಾಗದ ಬೀದರ್ದಲ್ಲಿ ಕನ್ನಡವನ್ನು ಬೆಳಿಬೇಕು, ಕನ್ನಡ ಉಳಿಬೇಕು. ಹಾಗಾಗಿ ಇವತ್ತೆಲ್ಲ ವಿವಿಧ ಸಂಘಟನೆಗಳು, ಕನ್ನಡ ಅಭಿಮಾನಿಗಳು, ಇವತ್ತು ಯುವ ಉತ್ಸಾಹಿಗಳಾಗಿರ್ತಕ್ಕಂಥ ಸುರೇಶ್ ಚನ್ಶೆಟ್ಟಿಯವರನ್ನು ಬೆಂಬಲಿಸಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಮುಂದಿನ ಬರ್ತಕ್ಕಂಥ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಆದರಣೀಯ ಸುರೇಶ್ ಚನ್ಶೆಟ್ಟಿಯವರು ತಾವು ಮಾಡುವ ಕಾರ್ಯಗಳಿಂದ ಅದಕ್ಕೆ ಉತ್ತರ ಕೊಡಬೇಕಂತ ವಿನಂತಿಸುತ್ತಾ, ಮತ್ತೊಮ್ಮೆ ಸುರೇಶ್ ಚನ್ಶೆಟ್ಟಿಯವರಿಗೆ ಬೆಂಬಲ ಸೂಚಿಸುತ್ತಾ ನಾನು ಎರಡು ಮಾತು ಮುಗಿಸ್ತಿದ್ದೇನೆ. ಬಲ ಭಾರತ್ ಮಾತಾ ಕೀ ಜೈ, ಕನ್ನಡ ನಾಡಿಗೆ ಜೈ. ನಾನು ಜಿಲ್ಲಾ ಕರ್ನಾಟಕ ಲೇಖಕರ ಸಂಘದ ಅಧ್ಯಕ್ಷ ಶ್ರೀಮತಿ ಕಸ್ತೂರಿ ಎಸ್ ಪಟ್ಪಳ್ಳಿ. ಇವತ್ತಿನ ಒಂದು ದಿನ ಅಮೋಘವಾಗಿರ್ತಕ್ಕಂಥ ದಿನ, ವಿಶೇಷವಾಗಿರ್ತಕ್ಕಂಥ ದಿನ. ಯಾಕಂತ ಕೇಳಿದರೆ, ನಮ್ಮ ಸುರೇಶ್ ಚನ್ಶೆಟ್ಟಿ ಅವರು ಎರಡನೇ ಬಾರಿಗೆ ಈ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಇವತ್ತು ನಾಮಿನೇಷನ್ ಹಾಕಿದರು. ಯಾಕೆ ಅವರಿಗೆ ನಿಂದಿರಿಸ್ತೀವಿ ಅಂದರೆ, ಅವರಲ್ಲಿರ್ತಕ್ಕಂಥ ಕನ್ನಡದ ಹುಚ್ಚು ಕಿಚ್ಚು ಎಲ್ಲ ಇದೆ. ಮತ್ತು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳು ಕನ್ನಡದ ಬಗ್ಗೆ ಮಾಡಿದ್ದಾರೆ. ಮತ್ತು ಕನ್ನಡದ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಒಂದು ನಮ್ಗೆ ವಿಶೇಷವಾಗಿ ಸುಮಾರು 40 ವರ್ಷ ಇದ್ದರೂ ಕೂಡ ನಮಗೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಟ್ಟಡ ಇರಲಿಲ್ಲ. ಅದಕ್ಕೆ ಅವರು ಆ ಒಂದು ಕಟ್ಟಡವನ್ನು ತಂದು ಭೂಮಿ ಪೂಜೆ ಮಾಡಿದ್ದಾರೆ. ಅದನ್ನು ಕಟ್ಟಿಸ್ಬೇಕನ್ನೋ ನಿಟ್ಟಿನಲ್ಲಿ ಅವ್ರ ಕೈಯಿಂದಲೇ ಉದ್ಘಾಟನೆ ಮಾಡಿಸ್ಬೇಕು, ಇನ್ನೂ ಹೆಚ್ಚಿನ ಕನ್ನಡದ ಕೆಲಸಗಳು ಉಳಿದಿವೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಸಲ ನಿಂದಿಸಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ತಮ್ಮ ಎಲ್ಲ ಕನ್ನಡ ಅಭಿಮಾನಿಗಳು ಕೂಡ ಎಲ್ಲರಿಗೆ ಅವರಿಗೆ ಮತವನ್ನು ಹಾಕಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಧನ್ಯವಾದಗಳು. ಕನ್ನಡ ಬಾಂಧವರೇ,
ಬರುವ ತಿಂಗಳ 9ರಂದು ಜರುಗುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಚುನಾವಣೆಯಲ್ಲಿ ನಾನು ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ನಿಮ್ಮೊಂದಿಗೆ ಬಂದಿದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಯಾಕೆಂದರೆ ಕಳೆದ ಸಲ ನನಗೆ ಬೀದರ್ ಜಿಲ್ಲೆಯಿಂದ 1250 ಮತಗಳಿಂದ ಇಡೀ ರಾಜ್ಯಕ್ಕೆ ಎರಡನೇ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಖ್ಯಾತಿ ಅದು ನನಗಿದೆ. ಜೊತೆಗೇ ಇಡೀ ಕರ್ನಾಟಕದ ಎಲ್ಲಕ್ಕಿಂತ ವಯಸ್ಸಿನಲ್ಲಿ ಚಿಕ್ಕವನು ಅಂತಕ್ಕಂಥ ಖ್ಯಾತಿಗೆ ಗುರಿಪಡಿಸಿದಂಥ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಕಳೆದ ಸಲ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತಾಗ ಬಹುದಿನಗಳ ಬಹುಜನರ ಬೇಡಿಕೆ ಈ ಭಾಗದವನ ಕನ್ನಡ ಭವನ ಆಗಬೇಕು ಅಂತೇಳಿ ಅವರೆಲ್ಲರ ಒಂದು ಆಕಾಂಕ್ಷೆಯಂತೆ ಆಶೆಯಂತೆ ನನ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪದಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು 45 ವರ್ಷಗಳಿಂದ ಆಗದೇ ಇರುವಂಥ ಒಂದು ಕೆಲಸ, ಅಂದರೆ ನಮ್ಮ ಹಿಂದಿನ ಅಧ್ಯಕ್ಷರು ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವರೆಲ್ಲರೂ ಪ್ರಯತ್ನ ಮಾಡಿದ್ರೂ ಸಹ ಅದು ನನ್ನ ಅವಧಿಯಲ್ಲಿ ಇವತ್ತು ನಮ್ಮ ಕನ್ನಡ ಭವನಕ್ಕೆ 1 ಎಕರೆ ಜಾಗ ಜೊತೆಗೆ 2 ಕೋಟಿ ರೂಪಾಯಿಗಳನ್ನು ತಂದಿದ್ದೀವಿ. ಈಗಾಗಲೇ ಕಾಮಗಾರಿ ಕೂಡ ಆರಂಭವಾಗಿದೆ. ಬೀದರಲ್ಲಿ ನಿವೇಶನ ಜೊತೆಗೆ ಕಾಮಗಾರಿ ಆರಂಭವಾಗಿದ್ದರೆ ಇವತ್ತು ಹುಮ್ನಾಬಾದ್ ಇರ್ಬೋದು, ಚಿಟ್ಟುಕುಪ್ಪ ಇರ್ಬೋದು, ಹುಲ್ಸೂರು ಇರ್ಬೋದು ಮತ್ತು ಬಸವಕಲ್ಲು ಇರ್ಬೋದು, 4 ಕಡೆ ಈಗಾಗಲೇ ನಾವು ನಿವೇಶನಗಳನ್ನು ಗುರುತಿಸ್ತಿದ್ವಿ. ಜೊತೆಗೆ ರಾಷ್ಟ್ರ ಮಟ್ಟದ ಕವಿ ಸಮ್ಮೇಳನ ಇರ್ಬೋದು, ಜಿಲ್ಲಾ ಮಟ್ಟದ ಮತ್ತು ವಲಯ ಎಲ್ಲ ಮಟ್ಟದ ತಾಲೂಕು ಜಿಲ್ಲಾ ಈ ಥರ ಸಮ್ಮೇಳನ ಮಾಡೋದ್ರ ಮೂಲಕ ಕನ್ನಡ ಭವನ ಜೊತೆಗೆ ಕನ್ನಡದ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮತ್ತೆ ನಿಮ್ಮೊಂದಿಗೆ ನನ್ನ ಬಾಕಿ ಉಳಿದ ಅರ್ಧ ಕೆಲಸಗಳನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಹೀಗಾಗಿ ಮೊನ್ನೆ ನಡೆದ ಭೂಮಿ ಪೂಜೆಯಲ್ಲಿ ಎಲ್ಲ ಪೂಜ್ಯರ, ಸಚಿವರ, ಗಣ್ಯರ ಒಂದು ಇಚ್ಛೆಯ ಮೇರೆಗೆ ಮತ್ತೆ ನಾನು ಈ ಸಲ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಸಲ ಕೂಡ ನೀವೆಲ್ಲರೂ ನನಗೆ ಹೆಚ್ಚಿನ ಮತಗಳನ್ನು ನೀಡೋದ್ರ ಮೂಲಕ ನನಗೆ ಪ್ರೀತಿಯ ಮತ ಬೆಂಬಲ ಮತ್ತು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. ಜೈ ಹಿಂದ್, ಜೈ ಕನ್ನಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಕೋರಿ ಇಂದು ರಾಜ್ಯದಾದ್ಯಂತ ಬಸ್ ಬಂದ್. ಸಾರಿಗೆ ನೌಕರರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನಡೆಯುತ್ತಿದೆ. ಫಿರ್ದೋಸ್ ಖಾನ್ ಪಟೇಲ್. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರ ಪರವಾಗಿ ಭಾಲ್ಕಿಯ ವಿವಿಧ ಬಡಾವಣೆಗಳಲ್ಲಿ ಭರ್ಜರಿ ಮತಯಾಚನೆ. ತಾಲೂಕಿನ ಪ್ರಮುಖ ಗಣ್ಯ ವ್ಯಕ್ತಿಗಳಿಂದ ಭಾರೀ ಬೆಂಬಲ. ರಾಜ್ಕುಮಾರ್ ಅವರನ್ನ ಖಂಡಿತ ಗೆಲ್ಲಿಸಿಕೊಂಡು ಬರುತ್ತೇವೆ. ಪ್ರೊಫೆಸರ್ ಅಶೋಕ್ ಮೈನಾಳೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಮಾಜಿ ಶಾಸಕರಾದ ಶ್ರೀ ಸುಭಾಷ್ ಕಲ್ಲೂರ್ ಅವರಿಗೆ ಭರ್ಜರಿ ಗೆಲುವು. 12 ಸ್ಥಾನಗಳಲ್ಲಿ ಒಟ್ಟು 9 ಸ್ಥಾನ ಪಡೆದು ಕಲ್ಲೂರ್ ಪೆನಾಲ್ ಗೆಲುವು. ಇನ್ನಾದರೂ ಉದ್ಧಾರವಾಗುವುದೇ ಸಕ್ಕರೆ ಕಾರ್ಖಾನೆ. ಜಿಲ್ಲೆಯ ಎಲ್ಲ ಸಾಹಿತಿಗಳ ಅಭೂತಪೂರ್ವ ಬೆಂಬಲ ನೋಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗೆಲುವು ಶತಸಿದ್ಧ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲ್ಯಾಣ ಡಾಕ್ಟರ್ ಹೆಬ್ಬಾಳೆಯವರಿಂದ ಮಾತ್ರ ಸಾಧ್ಯ. ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಿಮಿತ್ತ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸುರೇಶ್ ಚಂಚಟಿ ನಾಮಪತ್ರ ಸಲ್ಲಿಕೆ. ಕನ್ನಡ ಸೇವೆಗಾಗಿ ಇನ್ನೊಂದು ಅವಕಾಶ ನೀಡುವಂತೆ ಮತದಾರರಲ್ಲಿ ಮನವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.